ದೇವರ ನಾಡಿನಲ್ಲಿ ಮರಣ ಮೃದಂಗ 100 ಸಮೀಪ ಮೃತರ ಸಂಖ್ಯೆ ಬಂದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದುವರೆಗೂ 84 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ ಮೃತರ ಸಂಖ್ಯೆ. ಮಣ್ಣಿನ ಅಡಿ ಸಿಲುಕಿರುವಂತಹ ಇನ್ನೂ ಹಲವು ಮಂದಿ, ಅವರನ್ನು ರಕ್ಷಿಸುವಂತಹ ಕೆಲಸ ಒಂದು ಕಡೆ ಆಗ್ತಾ ಇದೆ. ಇದು ಕೇರಳದಲ್ಲಿ ನಿರಂತರ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ರಕ್ಷಣಾ ಕಾರ್ಯಾಚರಣೆಯ ವಿಜುವಲ್ಸ್. ಮನೆಗಳು ಎಲ್ಲವೂ ಕೂಡ ಈಗ ಜಲಾಹುತಿಯಾಗಿರುವಂಥದ್ದು. ಇಡೀ ಗ್ರಾಮಕ್ಕೆ ಗ್ರಾಮನೇ ನಿರ್ನಾಮ ಆಗಿ ಹೋಗಿದೆ. ಈ ಕೆಸರಿನ ಅಡಿಯಲ್ಲಿ ಸಿಲುಕಿಕೊಂಡವರನ್ನು, ನೀರಿನಲ್ಲಿ ಸಿಲುಕಿಕೊಂಡವರನ್ನು ರಕ್ಷಣೆ ಮಾಡುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಡ್ರೋನ್ ವಿಜುವಲ್ಸ್, ಸದ್ಯದ ಪರಿಸ್ಥಿತಿ ಹೇಗಿದೆ ಘಟನಾ ಸ್ಥಳದ್ದು ಅಂಥೇಳಿ, ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು NDRF ಮತ್ತು ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ನೇರ ಸಂಪರ್ಕದಲ್ಲಿದ್ದಾರೆ KP ನಾಗರಾಜ್. ಕೇರಳದ ವಯನಾಡಿನಲ್ಲಿ ರಣಮಳೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ರಕ್ಷಣಾ ಕಾರ್ಯಾಚರಣೆ ಎಲ್ಲಿಗೆ ಬಂದು ನಿಂತಿದೆ ಅಂತ? ನಾವೀಗ ಆಲ್ಮೋಸ್ಟ್ ಏನೋ ಘಟನೆ ನಡೆದಿರುವಂತಹ ದುರಂತ ನಡೆದಿರುವಂತಹ ಸ್ಥಳದ ಸಮೀಪದಲ್ಲಿದ್ದೇವೆ. ಯಾಕಂದ್ರೆ ನೆಲ್ಪಾಡಿಂದ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ದೂರಕ್ಕೆ ಯಾವ ವೆಹಿಕಲ್ಗಳನ್ನು ಬಿಡ್ತಾ ಇಲ್ಲ. ಹಾಗಾಗಿ ನಾವು ಈಗ ಒಂದು ರೆಸ್ಕ್ಯೂ ಆಪರೇಷನ್ ನ ಒಂದು ಜೀಪ್ ನಲ್ಲೇ ಅವರ ಸಹಾಯದೊಂದಿಗೆ ಈಗ ಸ್ಥಳವನ್ನ ತಲುಪುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಈಗ ತಲುಪಿದ್ದೇವೆ ಪ್ರೇಮ. ಹಾಗೆ ನಾನು ಈ ಒಂದು ರೆಸ್ಕ್ಯೂ ಆಪರೇಷನ್ ನ ವೆಹಿಕಲ್ ನಿಂದ ಕೆಳಗಡೆ ಇಳಿತಾ ಇದ್ದೀನಿ ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ನಮ್ಮೆಲ್ಲ ಮಾಹಿತಿಗಾಗಿ. ರಕ್ಷಣಾ ಕಾರ್ಯಾಚರಣೆಯ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಬದುಕಿರುವ ಪ್ರತಿಯೊಬ್ಬರನ್ನು ಕೂಡ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ NDRF ಮತ್ತು ಸೇನೆ, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ದುರಂತ ನಡೆದಂತಹ ಸ್ಥಳದ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಅವಶೇಷಗಳ ಅಡಿಯಲ್ಲಿ ಹಲವರು ಸಿಲುಕಿಕೊಂಡಿದ್ದಾರೆ, ಅವರುಗಳನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಹೇಗೆ ಅವಿರತ ಪ್ರಯತ್ನ ಆಗ್ತಾ ಇದೆ NDRF ಸೇನೆಯಿಂದ, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಅಂಥೇಳಿ. ಒಬ್ಬರು ಬದುಕಿದರೂ ಕೂಡ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೇರಳದ ವಾಯುನಾಡಿನಲ್ಲಿ ನಿರಂತರ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ಗುಡ್ಡ ಕುಸಿದು ಇಡೀ ಊರಿಗೆ ಊರೇನೆ ಈಗ ನಿರ್ನಾಮ ಆಗಿದೆ. ವಯನಾಡಿನಲ್ಲಿ ಪಬ್ಲಿಕ್ TV ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಶೋಧ ಕಾರ್ಯಾಚರಣೆ ಹೇಗಿದೆ ಸದ್ಯಕ್ಕೆ, ಕೇರಳದ ವಾಯುನಾಡಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೇರಳದ ವಾಯುನಾಡಿನಲ್ಲಿ ಮಳೆ ತಂದಂತಹ ಅವಾಂತರ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ನದಿಯ ನೀರಿನ ಹರಿವಿಗೆ ಸೇತುವೆಯೇ ಕೊಚ್ಚಿಕೊಂಡು ಹೋಗಿರೋದನ್ನು ಗಮನಿಸ್ತಾ ಇದೆ. ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕ್ಷಣದಿಂದ ಕ್ಷಣಕ್ಕೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ.